ಶಮನೆವಾಡಿ ಯೇತಿಲ್ ಶ್ರೀ ಪದ್ಮಾವತಿ ಅಲ್ಪಸಂಖ್ಯಾತರ ವಿವಿಧ ಉದ್ದೇಶಗಳ ಸಹಕಾರಿ ಸಂಘಾಚಿ 25ವಿ ವಾರ್ಷಿಕ ಸರ್ವಸಾಧಾರಣ ಸಭಾ ಸಂಸ್ಥೆಚ್ಯಾ ಸಭಾಗೃಹಾತ್ ಅಧ್ಯಕ್ಷ ಸುದರ್ಶನ್ ಕೋತ್ ಯಾಂಚ್ಯಾ ಅಧ್ಯಕ್ಷತೆಖಾಲಿ ಘೇಣ್ಯಾತ್ ಆಲೀ. ಯಾವೇಳಿ ಪ್ರಮುಖ ಪಾಹುಣೆ ಮನೂನ್ ಡಾಕ್ಟರ್ ಬಿ ಎ ಭೋಸ್ಕರ್, ಡಾಕ್ಟರ್ ಅಶೋಕ್ ಖೋತ್, ಬಾಬಾಸಾಹೇಬ್ ಖೋತ್, ತಾತ್ಯಾಸಾಹೇಬ್ ಖೋತ್, ಶೀತಲ್ ಶಿರ್ಗುಪ್ಪೆ ಹೆ ಉಪಸ್ಥಿತ ಹೋತೆ. ಸ್ವಾಗತ್ ವ ಪ್ರಾಸ್ತಾವಿಕ ಉಪಾಧ್ಯಕ್ಷ ಆರ್ ಬಿ ಖೋತ್ ಯಾನಿ ಕರುನ್ ಸಂಘಾಚಾ ಆಜವರ್ಚ್ಯಾ ವಾಟಚಾಲಿ ಸಂಬಂಧಿ ಸವಿಸ್ತಾರಪಣೆ ಸಾಂಗಿತ್ಲೆ. ಅಲ್ಪಸಂಖ್ಯಾತರ ವಿವಿಧ ಉದ್ದೇಶಗಳ ಸಹಕಾರಿ ಸಂಘ ಅಂತೇಳಿ ಅಸ್ತಿತ್ವಕ್ಕೆ ಬಂದು ಕೆಲವೊಂದು ತಾಂತ್ರಿಕ ಅಡಚಣೆಯಗೋಸ್ಕರ ಇದನ್ನು ನಾವೇನ್ ಪರಿವರ್ತನೆ ಮಾಡ್ಕೊಂಡೀವಿ ಅಂದ್ರೆ, ಶ್ರೀ ಪದ್ಮಾವತಿ ವಿವಿಧ ಉದ್ದೇಶಗಳ ಸಹಕಾರಿ ಸಂಘ ಅಂತೇಳಿ ಪರಿವರ್ತನೆ ಮಾಡ್ಕೊಂಡಿವಿ. ಇಂಥ ಒಂದು ಸಂಘ ತಮ್ಮೆಲ್ಲರ ಒಂದು ವಿಶೇಷವಾಗಿ ಇಲ್ಲಿ ಹೇಗೆ ಬಯಸ್ತಾ ಇದೆ ಅಂದ್ರೆ, ಯಾವಾಗ ಈ ಒಂದು ಸಂಘವನ್ನ ಸ್ಥಾಪನೆ ಮಾಡಬೇಕು ಅಂತೇಳಿ ವಿಚಾರ ಬಂತೋ ಆಗ ಹೋಂಭುಜದ ಪದ್ಮಾವತಿ ದೇವಿ ಒಂದು ಅನುಗ್ರಹ, ಅವರ ಒಂದು ಕವಲು ಪಡ್ಕೊಂಡು ಇದನ್ನು ಸ್ಥಾಪನೆ ಮಾಡಬೇಕಂತೇಳಿ ಈ ಒಂದು ಸಂಸ್ಥಾಪಕ ಚೇರ್ಮನ್ ಆದಂತಹ ಅಧ್ಯಕ್ಷರಾದಂತಹ ಸುದರ್ಶನ್ ಕೋತ್ ನಾವೆಲ್ಲ ಹೋಗಿಯಲ್ಲಿಗೆ ಪದ್ಮಾವತಿ ದೇವಿಗೆ ಕವಲು ಹಚ್ಚಿದಾಗ ಏನೆಲ್ಲ ಇದೊಂದು ಸಂಘ ಸ್ಥಾಪನೆ ಮಾಡಿ ಅಂದಾಗ 2000 ಈ ಒಂದು ಪದ್ಮಾವತಿ ಅಲ್ಪಸಂಖ್ಯಾತರ ವಿವಿಧ ಉದ್ದೇಶಗಳ ಸಹಕಾರಿ ಸಂಘ ಅನುಷ್ಠಾನಕ್ಕೆ ಅಸ್ತಿತ್ವಕ್ಕೆ ಬಂತು. ಅದಕ್ಕೆ ದೇವಿ ಪದ್ಮಾವತಿ ಅಮ್ಮನವರ ಒಂದು ಸದಾ ಈ ಒಂದು ಸಂಸ್ಥೆ ಮೇಲೆ ಅನುಗ್ರಹ ಇದ್ದು ಅದೇ ರೀತಿ ತಮ್ಮೆಲ್ಲರ ಅತ್ಯಮೂಲ್ಯವಾದಂತಹ ಸಹಕಾರ ಸಹಭಾಗಿತ್ವದಿಂದ ಈ ಸಂಸ್ಥೆ ಈಗಾಗಲೇ ಸುದೃಢವಾಗಿದ್ದು ಸಾಂಪತ್ತಿಕ ಸ್ಥಿತಿಯೊಂದಿಗೆ ಸುದೀರ್ಘವಾದಂತಹ ಕಾಲ ಕಾರ್ಯನಿರ್ವಹಿಸುತ್ತಾ ಬಂದಿದೆ. ಈ ಸಂಸ್ಥೆ ವ್ಯಾಪಾರ, ಉದ್ಯೋಗ, ಕೈಗಾರಿಕೆ, ಹೈನುಗಾರಿಕೆ, ಗೃಹೋಪಯೋಗಿ ವಸ್ತುಗಳ ಖರೀದಿಗೆ, ಕೃಷಿ ಚಟುವಟಿಕೆಗಳಿಗೆ ಮನೆ ಕಟ್ಟಲು ಹೀಗೆ ವಿವಿಧ ಉದ್ದೇಶಗಳ ಸಲುವಾಗಿ ಸಾಲವನ್ನು ನೀಡುತ್ತಾ ಬಂದಿದೆ. ಯಾ ಪ್ರಸಂಗಿ ಪ್ರಮುಖ ಪಾಹುಣೆ ವ ಉಪಸ್ಥಿತ ಮಾನ್ಯವರಾಂಚಾ ಸತ್ಕಾರ ಸಂಘಾಚ್ಯಾ ವತಿನೇ ಸತ್ಕಾರ ಕರ್ಣ್ಯಾತ್ ಆಲಾ. ಅವಹಾಲ್ ಸಾಲಾತಿಲ್ ಮಯತ್ ಸಭಾಸದ್ ವಿವಿಧ ಕ್ಷೇತ್ರಾತಿಲ್ ಮಯತ್ ಮಾನ್ಯವರಾನಾ ಶ್ರದ್ಧಾಂಜಲಿ ವಹನ್ಯಾತ್ ಆಲೀ. ನಫಾ ತೋಟಾ ವ ತಾಳೆಬಂದ್ ಪತ್ರಕ ತಸೆಚ್ ನಫಾ ವಿಭಾಗನಿ ಪತ್ರಕಾಚೆ ವಾಚನ್ ಭರತ್ ಹನಿಮನಾಳೆ ಯಾನಿ ಕೇಳೆ. 85 ರೂಪಾಯಿ ಮುಂದಿನ ಸಣ್ಣ ಅಂದಾಜು 60,000 ರೂಪಾಯಿ, ಜನರಲ್ ಮೀಟಿಂಗ್ ಖರ್ಚು 75,000 ರೂಪಾಯಿ, ಪ್ರತ್ಯಕ್ಷ ಖರ್ಚು 71,445 ರೂಪಾಯಿ, ಮುಂದಿನ ಅಂದಾಜು 85,000 ರೂಪಾಯಿ, ಅಮಾಲಿಮ ಟ್ರಾನ್ಸ್ಪೋರ್ಟ್ ಅಂದಾಜು 1,00,000, ಪ್ರತ್ಯಕ್ಷ ಖರ್ಚು 67,650 ರೂಪಾಯಿ, ಅಂದಾಜು 1,00,000 ರೂಪಾಯಿ, ವಿದ್ಯುತ್ ಬಿಲ್ ಅಂದಾಜು 50,000 ರೂಪಾಯಿ, ಪ್ರತ್ಯಕ್ಷ ಖರ್ಚು 43,100 ರೂಪಾಯಿ, ಮುಂದಿನ ಅಂದಾಜು 60,000 ರೂಪಾಯಿ, ಪ್ರವಾಸ ಖರ್ಚು 70,000 ರೂಪಾಯಿ, ಪ್ರತ್ಯಕ್ಷ ಖರ್ಚು 18,350 ರೂಪಾಯಿ, ಅಂದಾಜು 70,000 ರೂಪಾಯಿ, ಇತರ ಖರ್ಚು 85,000 ರೂಪಾಯಿ, ಪ್ರತ್ಯಕ್ಷ ಖರ್ಚು 66,042 ರೂಪಾಯಿ, ಅಂದಾಜು 85,000 ರೂಪಾಯಿ, ಕಂಪ್ಯೂಟರ್ ಮೇಂಟೆನೆನ್ಸ್ ಅಂದಾಜು 40,000 ರೂಪಾಯಿ, ಪ್ರತ್ಯಕ್ಷ ಖರ್ಚು 26,824 ರೂಪಾಯಿ, ಅಂದಾಜು 40,000 ರೂಪಾಯಿ, ಪಂಚಾಯತ್ ಟ್ಯಾಕ್ಸ್ ಅಂದಾಜು 25,000 ರೂಪಾಯಿ, ಪ್ರತ್ಯಕ್ಷ ಖರ್ಚು 19,802 ರೂಪಾಯಿ. ಅಹವಾಲ್ ವಾಚನ್ ಕರ್ತಾನ ಅಧ್ಯಕ್ಷ ಸುದರ್ಶನ್ ಮನಾಲೆ, ಸಂಘಾಚೆ 1,043 ಸಭಾಸದ ಆಹೇತ, ತರ್ ಶೇರ್ ಭಾಂಡವಲ್ 36,46,000 ವರ ಅಸೂನ್ ನಿಧಿ 3,63,40,000 ಚ ವರ ಆಹೆ, ತರ್ ಠೇವ 16,62,63,345 ಆಹೇತ. ಕರ್ಜ 6,52,12 ವರ ವಿತರಿತ ಕರ್ಣ್ಯಾತ್ ಆಲೆ ಅಸೂನ್ ಗುಂತವಣೂಕ 8,90,45,000 ವರ ಆಹೆ. ತರ್ ಅಹವಾಲ್ ಸಾಲದ ಸಂಘ 70,41,000 ನಿವ್ವಳ ನಫಾ ಝಾಲಾ ಆಹೆ. ಸಭಾಸದಾನಾ 15% ಪ್ರಮಾಣೆ ಲಾಭಾಂಶ ದೇಣ್ಯಾತ್ ಯೇಣಾರ ಆಹೆ. ತರ್ ಆಪಲ್ಯಾ ಸಂಘಾಚ್ಯಾ ವತಿನೆ ಸಭಾಸದಾಂಸಾಠಿ ವಿವಿಧ ಉಪಯುಕ್ತ ಯೋಜನಾ ಕಾರ್ಯಾನ್ವಿತ ಕರ್ಣ್ಯಾತ್ ಆಲ್ಯಾ ಆಹೆತ್. ತರ್ ಸಂಘಾಚ್ಯಾ ಏಕಂದರಿತ ಪ್ರಗತಿಸಾಠಿ ಸರ್ವ ಸಂಚಾಲಕ ಮಂಡಳಾಚೆ ಸದಸ್ಯ ತಸೆಚ್ ಕರ್ಮಚಾರಿ ವರ್ಗ ಯಾಂಚೆ ಸಹಕಾರ್ಯ ಮೋಲಾಚೆ ಠರತ ಆಹೆ. ಸಂತೃಪ್ತಿ ತರಬಲ್ಲ 2023-24 ಸಾಲಿನ March 21 ಕೊನೆಗೊಂಡ ವಾರ್ಷಿಕ ವರದಿ, ಅಡವೆ ಪತ್ರಿಕೆ, ಲಾಭಹಾನಿ ಪತ್ರಿಕೆ, ಅಂದಾಜು ಪತ್ರಿಕೆಗಳನ್ನು ನಿರ್ದೇಶಕ ಮಂಡಳಿಯ ಪರವಾಗಿ ತಮ್ಮೆಲ್ಲರ ಮುಂದೆ ಅವಗಣನೆಗಾಗಿ ಮತ್ತು ಮಂಜೂರಿಗಾಗಿ ಸಾದರಪಡಿಸುತ್ತಿದ್ದು, ಸಂಘವು ಸಾಧಿಸಿದ ಪ್ರಗತಿಯನ್ನು ವೀಕ್ಷಿಸಿ ಲೆಕ್ಕ ಪತ್ರಗಳಿಗೆ ತಮ್ಮೆಲ್ಲರ ಒಪ್ಪಿಗೆಯನ್ನು ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ನಮ್ಮ ಸಂಘವು ಗ್ರಾಮೀಣ ಅಭಿವೃದ್ಧಿಗಾಗಿ ಸೇವೆ ಸಲ್ಲಿಸುತ್ತಾ ಬರುತ್ತಿದ್ದು, ಈ ಕೆಳಕಂಡ ಮಾಹಿತಿ ಆಧಾರದ ಮೇಲೆ ನಿಶ್ಚಿಂತವಾಗಿ ಕಂಡುಬರುತ್ತದೆ. ಸದಸ್ಯರು ಮತ್ತು ಷೇರು ಬಂಡವಾಳ ದಿನಾಂಕ 31/3/2024 ಆರ್ಥಿಕ ವರ್ಷಾಂತ್ಯಕ್ಕೆ ಅವರ್ಗದ ಸದಸ್ಯರ ಸಂಖ್ಯೆ 1,046,
ಸಹಸದಸ್ಯರು ಅಂದರೆ ಬಹುವರ್ಗದ ಸದಸ್ಯರ ಸಂಖ್ಯೆ 49 ಇದ್ದು ಷೇರು ಬಂಡವಾಳ 36,51,000 ರೂಪಾಯಿ ಇರುತ್ತದೆ. ಠೇವುಗಳು ದಿನಾಂಕ 31/3/2024 ಕೊನೆಗೆ ಸಂಘದ ಒಟ್ಟು ಠೇವು 16,62,63,345 ಇದ್ದು ಕಳೆದ ವರ್ಷಕ್ಕಿಂತ 1,48,23,230 ಹೆಚ್ಚಳವಾಗಿದೆ. ಇದನ್ನು ನಮೂದಿಸಲು ಹೆಮ್ಮೆ ಎನಿಸುತ್ತದೆ. ಏಕೆಂದರೆ ರಾಷ್ಟ್ರೀಕೃತ ಹಾಗೂ ಕೆಲವು ಖಾಸಗಿ ಬ್ಯಾಂಕುಗಳಲ್ಲಿ ಅಲ್ಪ ಮುದ್ದಿನ ಠೇವುಗಳಿಗೆ ಹೆಚ್ಚಿನ ಬಡ್ಡಿದರ ನೀಡಿ ಠೇವುಗಳನ್ನು ಆಕರ್ಷಿಸುವುದು ಕೂಡ ನಮ್ಮ ಸೂಜ್ಞ ಸದಸ್ಯರು ಹಾಗೂ ಠೇವುದಾರರು ತಮ್ಮ ಅಮೂಲ್ಯವಾದ ಠೇವುಗಳನ್ನಿಟ್ಟು ನಮ್ಮ ಮೇಲೆ ವಿಶ್ವಾಸವನ್ನಿಟ್ಟಿರುವುದು ಇದರಿಂದ ಕಂಡುಬರುತ್ತದೆ. ನಿಧಿಗಳು ವರದಿ ವರ್ಷದಲ್ಲಿ ಕಾಯ್ದಿಟ್ಟ ನಿಧಿ 1,09,435, ಕಟ್ಟಣ ನಿಧಿ 1,38,26,174 ಹಾಗೂ ಸಹಕಾರ ಕಲ್ಯಾಣ ನಿಧಿ 31,403 ಹಾಗೂ ಇನ್ನಿತರ ನಿಧಿಗಳು ಸೇರಿ ಒಟ್ಟು 3,86,40,800 ದಿನಾಂಕ 31/3/2024 ಅಂತ್ಯಕ್ಕೆ ಇರುತ್ತದೆ. ಯಾ ಪ್ರಸಂಗಿ ತಾತಾಸಾಹೇಬ್ ಖೋತ್ ಡಾಕ್ಟರ್ ಭೋಸ್ಕರ್ ಯಾನಿ ಸಂಘಾಚಾ ಕಾರ್ಯ ಸಂಬಂಧಿತ ಮನೋಗತ ವ್ಯಕ್ತ ಕೇಳಿ ಎಲ್ಲ ಮಹಿಳೆಯರೇ ಹಾಗೂ ಸಭಾಸದರು ಠೇವುದಾರರು ಸಾಲಗಾರರೇ ಅದರಂತೆ ಎಲ್ಲ ಪತ್ರಕರ್ತ ಮಿತ್ರರೇ ಇವತ್ತು ಏನು ಹೇಳೋದಂದ್ರೆ ಇವತ್ತಿನ ಅವರು ನೋಡಿದರೆ ಈ ಸಂಸ್ಥೆ ನಡೆದು ಬಂದ ದಾರಿ ತಿಳಿಯುತ್ತದೆ. ಅದನ್ನೇನಾಗಿ ಸೆಪ್ರೇಟ್ ಹೇಳುವ ಜರೂರತಿ ಇಲ್ಲ. ಮತ್ತೊಂದಲ್ಲದೆ ಮೂಲ ಹೆಸರೇ ಪದ್ಮಾವತಿ ದೇವಿ ಇಟ್ಟಿದ್ದಾರೆ. ಅದಕ್ಕಾಗಿ ದೇವಿಯ ಅನುಗ್ರಹ ಹಂಚಿಕೆ ಸದಾ ಈ ಬ್ಯಾಂಕಿನ ಮೇಲೆ ಇದೆ. ಮತ್ತೊಂದು ಅಂದ್ರೆ ಇದಕ್ಕಿಂತ ಬ್ಯಾಂಕ್ ಮೇಲೆ ಹೋಗ್ತಿತ್ತು, ಆದ್ರೆ ಮಹಿಳಾ ಇದ್ದ ಕಾರಣ ಕೆಲವೊಂದು ದಿವಸ ಅಡೆತಡೆಗಳಲ್ಲಿ ನಿಂತು ಇನ್ನೂ ಅಭಿವೃದ್ಧಿ ಹೊಂದಿತ್ತು. ಈಗ ಅದು ಜನರಲ್ ಆಗಿದೆ. ಇನ್ನು ಮುಂದೆ ಅದು ಅತಿ ಶೀಘ್ರದಲ್ಲಿ ಮುಂದುವರಿಯುತ್ತೆ ಅಂತ ನಮಗೆ ಅನಿಸುತ್ತದೆ. ಲೆಕ್ಕಪತ್ರಿಕೆಯನ್ನು ನೋಡಿದರೆ ಇಷ್ಟು ಹೇಳಿ ನನ್ನ ಎರಡು ಭಾಷೆಗೆ ವಿರಾಮ ನೀಡುತ್ತೇನೆ. ಯಾವೇಳಿ ಸಂಘಾಚೆ ಸಂಚಾಲಕ ಬಾಪು ಸಾಹೇಬ್ ಹನಿಮನಾಳೆ, ಉದಯ್ ತಪ್ಕಿರೆ, ತಾತಾಸಾಹೇಬ್ ಚೌಗುಲೆ, ಅಣ್ಣಾಸಾಹೇಬ್ ಭೆಂಡವಾಡೆ, ರವೀಂದ್ರ ಖೋತ್, ಶೀತಲ್ ಚೌಗ್ಲೆ, ಸುನೀಲ್ ಹೆರ್ಗೆ, ಸುಧೀರ್ ಖೋತ್, ಜಹಾಂಗೀರ್ ಮುಜಾವರ್, ಶರ್ಮಿಲಾ ಸೋಖೋತ್, ಹೇಮಾ ಅಜಿತ್ ಪಾಖೋತ್, ಶೀತಲ್ ಪಾಖೋತ್ ಯಾಂಚ್ಯಾ ಸಹ ಕರ್ಮಚಾರಿ ವ ಸಭಾಸದ ಉಪಸ್ಥಿತ ಹೋತೆ. ಸೂತ್ರ ಸಂಚಾಲನ ವರ್ಧಮಾನ್ ಶಿರ್ಗಾನವರ್ ಯಾನಿ ಕೇಲೆ ತರ ಆಭಾರ್. ದಾದಾಸಾಹೇಬ್ ಮಂಗ್ಸುಳೆ ಯಾನಿ ಮಾನ್ಲೆ.